ರಾಜ್ಯ ಪೌರ ನೌಕರರ ಸಂಘ ಹಿರಿಯೂರು ಸಮಿತಿ ಹಾಗೂ ಕರ್ನಾಟಕ ರಾಜ್ಯ ಹೊರಗುತ್ತಿಗೆ ನೌಕರರ ಸಂಘ ಹಿರಿಯೂರು ಶಾಖೆಯ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಬೃಹತ್ ಪ್ರತಿಭಟನೆಯ ಪೌರ ಕಾರ್ಮಿಕರನ್ನು ಸರ್ಕಾರ ಕಾಯಂಗೊಳಿಸುವ ಸರ್ಕಾರದ ಭರವಸೆ ಹಿನ್ನೆಲೆಯಲ್ಲಿ ವಾಪಸ್ ಪಡೆದುಕೊಳ್ಳಲಾಯಿತು. ಹಿರಿಯೂರು ನಗರದ ನಗರಸಭೆ ಆವರಣದಲ್ಲಿ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘ ಹಿರಿಯೂರು ಸಮಿತಿ ಹಾಗೂ ಕರ್ನಾಟಕ ರಾಜ್ಯ ಹೊರಗುತ್ತಿಗೆ ನೌಕರರ ಸಂಘ ಹಿರಿಯೂರು ಶಾಖೆಯ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಅನಿರ್ದಿಷ್ಟಾವಧಿ ಪ್ರತಿಭಟನೆಯನ್ನು ಹೊರಗುತ್ತಿಗೆ ನೌಕರರು ಹಿಂಪಡೆಯುವಂತೆ ಹಿರಿಯೂರು ನಗರಸಭೆ ಪೌರಾಯುಕ್ತರಾದ ಡಿ ಉಮೇಶ್ ಅವರು ಮನವಿ ಮಾಡಿದ್ದರು. ನಗರಸಭಾ ಪಟ್ಟಣ ಪಂಚಾಯತ್ ಪುರಸಭೆ ಹಾಗೂ ಎಲ್ಲ ಹೊರಗುತ್ತಿಗೆ ಪೌರ ಕಾರ್ಮಿಕರನ್ನು ಸರ್ಕಾರ ಕಾಯಂಗೊಳಿಸುವುದಾಗಿ ಭರವಸೆ ನೀಡಿದ್ದು ಈ ಹಿನ್ನೆಲೆಯಲ್ಲಿ ಎಲ್ಲ ಮುಷ್ಕರಗಿಂತ ಪೌರ ಕಾರ್ಮಿಕರು ತಮ್ಮ ಮುಷ್ಕರವನ್ನು ಸ್ಥಗಿತಗೊಳಿಸಿ ಕೆಲಸಕ್ಕೆ ಹಾಜರಾಗುವ ಜೊತೆಗೆ ಕಳೆದ 4 ದಿನಗಳಿಂದ ಬಾಕಿ ಇರುವ ನಗರದ ಸ್ವಚ್ಛತೆಯನ್ನು ಪೂರ್ಣಗೊಳಿಸಬೇಕು ಎಂಬುದಾಗಿ ಮನವಿ ಮಾಡಿದರು. ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ಹಿರಿಯೂರು ತಾಲೂಕು ಸಮಿತಿಯು ಸಹ ಈ ಹೋರಾಟಕ್ಕೆ ಬೆಂಬಲ ಸೂಚಿಸಿ ಹೋರಾಟದಲ್ಲಿ ಪಾಲ್ಗೊಂಡಿತ್ತು. ಇದೇ ಸಂದರ್ಭದಲ್ಲಿ ಹಿರಿಯೂರು ನಗರಸಭಾ ಕಾರ್ಯಾಲಯದಿಂದ ಹೊರಟ ಮೆರವಣಿಗೆ ಸರ್ಕಾರಿ ಆಸ್ಪತ್ರೆಯ ಆವರಣದ ಹೊರಭಾಗದ ಪ್ರಧಾನ ರಸ್ತೆಯಲ್ಲಿರುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿಭೆಗೆ ಹಾರ ಹಾಕಿ ಗೌರವ ಸಲ್ಲಿಸುವುದರ ಮೂಲಕ ಹೊರಗುತ್ತಿಗೆ ಪೌರ ಕಾರ್ಮಿಕರು ಮುಷ್ಕರವನ್ನು ಹಿಂಪಡೆದರು. ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾದ ಶಿವಕುಮಾರ್ ವಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ವೃಷಭೇಂದ್ರ ಬಾಬು, ಕಾರ್ಯಾಧ್ಯಕ್ಷರಾದ ರಾಘವೇಂದ್ರ ಆರ್, ಉಪಾಧ್ಯಕ್ಷರಾದ ವಿಜಯಕುಮಾರ್, ಶ್ರೀನಿವಾಸ್ ಆರ್, ಹಿರಿಯೂರು ತಾಲೂಕು ಪೌರ ನೌಕರರ ಸಂಘದ ಅಧ್ಯಕ್ಷರಾದ ಬಿ ದುರ್ಗೇಶ್, ತಾಲೂಕು ಹೊರಗುತ್ತಿಗೆ ವಾಹನ ಚಾಲಕರ ಸಂಘದ ಅಧ್ಯಕ್ಷರಾದ ದಿವಾಕರ್, ಉಪಾಧ್ಯಕ್ಷರಾದ ಆರ್ ಎಲ್ ರಾಜಶೇಖರ್, ಕಂಪ್ಯೂಟರ್ ಆಪರೇಟರ್ ನೇತ್ರಾವತಿ, ಕಿರಣ್ ಕುಮಾರ್ ಹಾಗೂ ನಗರಸಭೆ ಕಾರ್ಯಾಲಯದ ಎಲ್ಲ ಅಧಿಕಾರಿಗಳು ಸಹ ಉಪಸ್ಥಿತರಿದ್ದರು. ವರದಿ ಮುರುಳಿಧರನ್ ಆರ್, ಚಿತ್ರದುರ್ಗ. ಕಾರ್ಪೊರೇಷನ್ ಮಹಾನಗರ ಪಾಲಿಕೆಗಳ ವ್ಯಾಪ್ತಿಯಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ವಾಹನ ಚಾಲಕರು, ಡಾಟಾ ಆಪರೇಟರ್, ನೀರು ಸರಬರಾಜು ಸಿಬ್ಬಂದಿ ಹಾಗೂ ಹೋರಾಟಗಾರರು ಹಾಗೂ ನೇರ ಪಾವತಿ ಇರುವಂಥ ಕಾರ್ಮಿಕರು ಹಾಗೂ ಕ್ಷೇಮಾಭಿವೃದ್ಧಿಯಲ್ಲಿರುವಂಥ ಹೋರಾಟಗಾರರುಗಳನ್ನು ರಾಜ್ಯ ಸರ್ಕಾರ ಹೊರಗುತ್ತಿಗೆ ಆಧಾರದ ಮೇಲೆ ಏನು ನೇಮಕ ನಿಯೋಜನೆ ಮಾಡ್ತಿದ್ದಾರೆ ಅದನ್ನು ಸಂಪೂರ್ಣವಾಗಿ ರದ್ದುಪಡಿಸಿ ನೇರವಾಗಿ ನಮಗೆ ಸರ್ಕಾರದಲ್ಲಿ ಬರುವಂಥ ಸೌಲಭ್ಯಗಳನ್ನು ನೇರವಾಗಿ ಜನ ಸಮಸ್ಯೆಗಳಿಂದ ಬರೆಸ್ತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ರಾಜ್ಯಾದ್ಯಂತ ಇವತ್ತು 1ನೇ ತಾರೀಕಿಂದ 4ನೇ ತಾರೀಕಿನ ತನಕವರೆಗೂ ಮುಷ್ಕರವನ್ನು ಪಡ್ಕೊಂಡು ಬಂದಿರುವಂಥ ಎಲ್ಲ ನನ್ನ ಬಂಧುಗಳು ಹಾಗೂ ಇದಕ್ಕೆ ಪೂರಕವಾಗಿ ಕರ್ನಾಟಕ ರಾಜ್ಯ ಪೌರಸೇವಾ ನೌಕರರ ಸಂಘ ಕೇಂದ್ರ ಕಚೇರಿ ಸುಧಾರ ಅವರು ಈಗಾಗಲೇ ಬಾಹ್ಯಕಂಬಲವನ್ನು 1ನೇ ತಾರೀಕಿನಿಂದಲೂ ಸಹ ನೀಡಿದ್ದರು. ಅದರ ಜವಾಬ್ದಾರಿಯನ್ನು ಅರಿತು ಎಲ್ಲ ಸ್ಥಳೀಯಲ್ಲಿ ಇರುವಂತಹ ಏನು ನೌಕರು ಅವರ ಸರ್ಕಾರವನ್ನು ನಮ್ಮ ಸಮಸ್ಯೆಗಳಿಗೆ ಮತ್ತು ನಮ್ಮ ಸ್ವಂತ ತಾತ್ಪರ್ಯವನ್ನು ಅರಿತು ಮತ್ತು ನಮ್ಮ ಸುತ್ತಿಗೆ ಆಧಾರದಿಂದ ಹೊರಪಡಿಸಿ ಅದಕ್ಕೆ ನೇರ ಪಾವತಿ ಅಥವಾ ಕಾಯಮಾತಿ ಮಾಡಬೇಕು ಪೌರ ನೌಕರರ ಸೇವಾ ಸಂಘದ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಡಿ ದುರ್ಗೇಶ್ ಅವರು ಮತ್ತು ಪೌರಾಯುಕ್ತರಾದ ಉಮೇಶ್ ಸರ್ ಅವರು ಮತ್ತು ಉಪಾಧ್ಯಕ್ಷರಾದ ಶಿವಕುಮಾರ್ ಅವರು ರಮೇಶ್ ಅಣ್ಣನವರು ಎಲ್ಲ ನಮ್ಮ ನಗರಸಭೆಯ ಪದಾಧಿಕಾರಿಗಳು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಬಂದು ನಮಗೆಲ್ಲ ಬಹಳ ಸಂಪೂರ್ಣವನ್ನು ಬೆಂಬಲವನ್ನು ನೀಡಿದ್ದಾರೆ, ಅಭೂತಪೂರ್ವ ಬೆಂಬಲವನ್ನು ನೀಡಿದ್ದಾರೆ. ಆ ಸಹಕಾರದೊಂದಿಗೆ ನಮ್ಮ ಹೊರಗುತ್ತಿಗೆ ಎಲ್ಲ ನೌಕರರ ಪರವಾಗಿ ಅವರಿಗೆ ಉತ್ಪೋದಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ತಕ್ಷಣ ಬೇಕಾಗಿದ್ದಾರೆ. ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಮತ್ತು ಯುವತಿಯರು ಬೇಕಾಗಿದ್ದಾರೆ. ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸ ಮಾಡುವವರು ಬೇಕಾಗಿದ್ದಾರೆ. ವಿದ್ಯಾರ್ಥಿ ಎಸ್ಎಸ್ಎಲ್ಸಿ, ಪಿಯುಸಿ, ಬಿಎಸ್ಸಿ ಪಾಸ್ ಫೈಲ್ ನೇರ ಸಂದರ್ಶನ ಇರುತ್ತದೆ. ಇಎಸ್ಐ ಮತ್ತು ಪಿಎಫ್ ಸೌಲಭ್ಯ ಇರುತ್ತದೆ. ಆಸಕ್ತರು ಕೂಡಲೇ ಸಂಪರ್ಕಿಸಿ ನವೀನ್ ಜಿಎಲ್ ಫೋನ್ ನಂಬರ್ 9743103968.